ನೀನು ಇಷ್ಟ ಇಲ್ಲ, ನಿನ್ನ ಆಟಿಟ್ಯೂಡ್ ಇಷ್ಟ ಇಲ್ಲ ಅಂತ ಆ ಕಡೆಗೆ ಹೋಗುವಂತದ್ದೇ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಅದೆಲ್ಲ ಜೀವನ ಜೊತೆ ನಿಂತು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಹೋಗ್ಬೇಕು. ಅದು ತಮಾಷೆ ಇರುತ್ತೆ, ದುಃಖ ಇರುತ್ತೆ, ಏಳಿರುತ್ತೆ, ಬೀಳಿರುತ್ತೆ. ಸೊ ಇದ್ರ ಜೊತೆಗೆ ಜೀವನ ಮಾಡಬೇಕು. ನಾವು ಕೂಡ ಬೇರೆಯವರಿಗೆ ಮಾದರಿಯಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಏನಾದರೂ ಮಾಡ್ತಿದ್ದಾರೆ. ಸೊ ಅದು ನನಗೆ ಭಾಳ ಖುಷಿ ಕೊಡ್ತು. ಆ್ಯಂಡ್ ಅವರು ಇಲ್ಲ ನೀವೇ ಮಾಡಬೇಕು, ಇಲ್ಲ ನೀವೇ ನಮಗೆ ಪೋಸ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಹೌದಾ ಚೆನ್ನಾಗಿದೆ ಕಾನ್ಸೆಪ್ಟ್ ಸ್ವಲ್ಪ ನೋಡಿಕೊಂಡು ಒಂದೊಂದು ತಿಂಗಳ ಮಾಡ ಅಂತ ಅವರು ಕೊಟ್ಟರು. ನನ್ನ ಬಾಯ್ ನನಗೆ ಕೊಟ್ಟರು ಹಿಂಗಾಗಿ ಹೀಗೆ 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 ಸರ್ ನೀವು ಸ್ಟಾರ್ಟ್ ಮಾಡಿ ಹೀಗೆ ಇರುತ್ತೆ ಅಂತ ಹೇಳಿ. ಸೊ ಜುಲೈ ನನ್ನ ಬರ್ಡೇ ದಿನ, ಸೊ ಹಾಗಾಗಿ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅವರು ಇಟ್ಕೊಂಡು ಮಾಡಿದ್ದಾರೆ. ಒಬ್ಬರಿಗೆ ವಿಶ್ವಾಸ ಮಾಡಿದ್ದಾರೆ, ಇಂಟ್ರಡಕ್ಷನ್ ಹೇಗೆ ಮಾಡ್ತೀವಿ ಸೆಲೆಬ್ರೇಟ್ಸ್ ಕಪಲ್ ಅದನ್ನ ಆಗಿದೆ. ಇವತ್ತು ನಮ್ಮ ಇದರಲ್ಲಿ ಮೂರು ಮತ್ತು ನಾಲ್ಕನೇ ಎಪಿಸೋಡ್ನ ಶುರು ಮಾಡ್ತೀವಿ. ಈ ಮಧ್ಯದಲ್ಲಿ ಸೆಲೆಬ್ರೇಟ್ಸ್ ಜೊತೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಕಾಣಿಸ್ಕೊಂಡಿರೋ ಕಪಲ್ಸ್ ಮಾಡ್ತೀವಿ. ಒಂದೇನು ಅಂದರೆ ಸೆಲೆಬ್ರಿಟೀಸ್ ನೋಡೋದು ಅವ್ರ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ಕಿರಿಕಿರುತ್ತೆ, ಅವ್ರ ಮನೆಯಲ್ಲೂ ಖುಷಿ ಇರುತ್ತೆ ಅನ್ನೋದನ್ನ ಇಲ್ಲಿ ವೈಯಕ್ತಿಕವಾಗಿ ಪಾಪುಲರ್ ಇರೋರೇ ಹೇಳೋದಾಗ ನನ್ನ ಎಕ್ಸ್ಪೀರಿಯನ್ಸ್ ನಾವು ಹೇಳೋದನ್ನ ನೋಡೋಂತ ಜನರಿಗೆ ಬಹಳ ಚೆನ್ನಾಗಿ ಒಂದು ತಂದುತ್ತೆ ಅನ್ನೋ ಒಂದು ಆಶಯ. ಸೊ ನೀವು ಮಾಡುವಂತಹ ಒಂದು ಎರಡು ಮೂರು ಎಪಿಸೋಡ್ಸ್ ಬಹಳ ಖುಷಿ ಕೊಟ್ಟಿದೆ ನನಗೆ. ಇನ್ನು ಈ ಸೆಲೆಬ್ರಿಟಿ ಕಪಲ್ಸ್ನ ಮೂರು ಎಪಿಸೋಡ್ಸ್ ಮಾತಾಡಿದ್ದೀನಿ. ಇಂಡಸ್ಟ್ರಿ ಇದೆ, ದುಬೈ ಇಂಡಸ್ಟ್ರಿ ಇದೆ, ಒಬ್ಬೊಬ್ಬರು ಜರ್ನಿ ಒಂಥರ ಇದೆ, ಒಬ್ಬೊಬ್ಬರು ಮದುವೆ ಸ್ಟೋರಿ ಒಂಥರ ಇದೆ, ಒಬ್ಬೊಬ್ಬರು ಸಿನಿಮಾ ಥರವೇ ಸ್ಟೋರಿ ಇದೆ. ಮದುವೆ ಆಗಿ ಒಂದು ವರ್ಷ ಆಗಿತ್ತು, ಆಮೇಲೆ ಮದುವೆ ಆಗಲ್ಲ. ಸ್ವಲ್ಪ ಒಬ್ಬೊಬ್ಬರು ಸ್ಟೋರಿ ಒಂಥರ ಸೀನಿಯರ್ಸ್ ಇದ್ದಾರೆ, ಅವ್ರ ಸ್ಟೋರಿ ಒಂಥರ ನನಗೆ ಅದು ಫಸ್ಟಲ್ಲಿ ಸೀನಿಯರ್ಸ್ ಜೊತೆ ಮಾತಾಡಬೇಕು ನನಗೆ ಖುಷಿ ಕೊಡ್ತಾ ಇರ್ತಾರೆ. ಆ ಸಿನಿಮಾ ಶೂಟಿಂಗ್ ಆಗ್ಬೇಕಾದ್ರೆ ಏನಾಯ್ತು, ಈ ಸಿನಿಮಾ ಶೂಟಿಂಗ್ ಆಗ್ಬೇಕಾದ್ರೆ ಏನಾಯ್ತು. ಸೊ ನೀವು ಹೇಳ್ತೀರಿ ಸರ್, ಒಂದು ಕ್ಯೂರಿಯಾಸಿಟಿ ಆಗಿದೆ, ಆಡಿಯನ್ಸ್ ಅನುಭವ ಕ್ಯೂರಿಯಾಸಿಟಿ. ಸೊ ಈ ಥರ ಒಂದು ಶೋ ಮಾಡೋದಕ್ಕೆ ಭಾಳ ಖುಷಿ ಇದೆ. ಪ್ಲಸ್ ಒಂದು ಸೊಸೈಟಿಗೆ ಎಲ್ಲರೂ ಪ್ರೀತಿಯಿಂದ ಬದುಕಬೇಕು ಅನ್ನೋದೇನು ಈ ಶೋಲಿಂದ ಹೇಳ್ತಾ ಇದ್ದೀವಿ, ಅದು ಖುಷಿ ಕೊಡ್ತಾ ಇದೆ. ಇನ್ನೊಂದೇನು ಅಂದರೆ ಈ ಶೋಲಿನ ಜಡ್ಜಸ್ ಇಲ್ಲ, ಜಡ್ಜಸ್ ಇಲ್ಲ, ಪಾಯಿಂಟ್ಸ್ ಬರುತ್ತೆ ಅವರವ್ರಿಗೆ, ಅವರವರೇ ಚೇಂಜ್ ಮಾಡ್ತಾರೆ. ಸೊ ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಜನಗಳಿಗೆ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಮಗೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೀತಿ ಈ ಶೋ ಇದೆ. ಆ್ಯಂಡ್ ಈ ಶೋನ ಡೈರೆಕ್ಟ್ ಮಾಡುವಂಥ ಪ್ರಶಾಂತ್, ಹಾಗೆ ಈ ಚಾನೆಲ್ನ ನಮ್ಮ ವರ್ಷ ಗುರುಗಿರಿ ಮೇಲೆ ಬರ್ತಾರೆ ಉಷಾ ಬರ್ತಾರೆ, ದಯವಿಟ್ಟು ನನ್ನ ಮುಂದೆ ನಿಲ್ಲಿಸ್ಕೊಂಡು ಹೋಗಬೇಡಿ.